ಅವರ ಮೇನ್ ಆಧಾರ ಸ್ತಂಭ ಏನಪ್ಪ ಅಂದ್ರೆ ಕಳೆ. ಈ ಕಳೆಯಿಂದಾನೆ ರಸ ತೆಗೆಯುವ ರಸ ಇದೆ, ಬಂಗಾರ ಇದೆ, ನನಗೆ ಗೊತ್ತಾಯ್ತು. ಸಲ್ಕೆ ಆಗ್ಲಿ ಏನೋ ನಾಟಕನ ಇದ್ದಿಲ್ಲ, ಎಲ್ಲ ಹಾರ್ಕೊಂಡು ಹೋಗೋದು, ಸಲ್ಕಿನ ಹಾರ್ಕೆ ಮುಂದೆ ಇಲ್ಲೆಲ್ಲ ಹೋಗೋದು, ಸಲ್ಕಿನೇ ತಾಕ್ತಿದ್ದಿಲ್ಲ ಅಷ್ಟು 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 ಗಟ್ಟಿ ಇತ್ತು ಭೂಮಿ. ನಮ್ ಜೊತೆ ಸಾವಯವ ಕೃಷಿಕರಾದಂತ ಚಂದ್ರಪ್ಪ ಅವರು ಇದಾರೆ. ಸುಮಾರು 4 ವರ್ಷದಿಂದ ಡಾಕ್ಟರ್ ಸೆಲ್ ಸಾವಯವ ಕೃಷಿ ಮಾಡ್ತಿದ್ದಾರೆ. ಜನ ಎಲ್ಲ ಕಳೆ ತೆಗೆದು ತೋಟನ ಕ್ಲೀನ್ ಇಟ್ಕೊಳಕ್ ನೋಡ್ತಾರೆ. ಇವರು ಕಳೆನೇ ಒಂದು ಲಕ್ಷ್ಮಿ ಇದ್ದಂಗೆ ಅನ್ನೋದೊಂದು ಇವ್ರ ಕಾನ್ಸೆಪ್ಟ್. ಸರ್ ನಮಸ್ಕಾರ. ನಮಸ್ತೆ ಸರ್. ಯಾವ ಊರು ನಿಮ್ದು, ಎಷ್ಟು ಎಕರೆ ಇದೆ, ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ರಿ. ನಮ್ದು ಹೊನ್ನಾಳಿ ಸರ್. ನಮ್ಮ ಜಮೀನು ಇರೋದು ಬಿದರ್ಗಡ್ಡೆ ಗ್ರಾಮದಲ್ಲಿ. ಹಾಂ ಸರ್. ನಾನು ಡಾಕ್ಟರ್ ಸಾಯಿಲ್ ನ ಉಪಯೋಗಿಸಕತ್ತಿ ಸುಮಾರು 4 ವರ್ಷ ಆಯ್ತು. ಎಷ್ಟಿದೆ ಜಮೀನ್ ನಿಮ್ದು? ನಮ್ದು ಜಮೀನ್ ಒಟ್ಟ 4 ಎಕರೆ ಇರೋದು. ನಿಮ್ಮ ಅಣ್ಣ ತಗೊಂಡ 4 ಎಕರೆಯಲ್ಲಿ ನನಗೆ ಬಂದಿರೋ ಪಾಲು 1 ಎಕರೆ. ಏನ್ ವರ್ಕ್ ಮಾಡ್ತೀರಿ ಸರ್ ನೀವು? ನಾನು ಎಂಪ್ಲಾಯಿ, ಐಟೆಕ್ ಕಾಲೇಜಲ್ಲಿ ಮಾಸ್ಟರ್ ಆಗಿದ್ದೇನೆ. ಎಲ್ಲಿ? ಕುಂದಾಪುರದಲ್ಲಿ. ಕುಂದಾಪುರದಲ್ಲಿ ನೀವು ಒಟ್ಟು ನಿಮ್ ನೇಟಿವ್ ಬಂದ್ಬಿಟ್ಟು ಹೊನ್ನಾಳಿ. ಸಾವಯವ ತ್ಯಾಜ್ಯ ಅನ್ನೋದು, ಸಾವಯವ ಕೃಷಿ ಅನ್ನೋದು ಎಷ್ಟು ಮಟ್ಟಿಗೆ ನಿಮ್ ತೋಟದಲ್ಲಿ ನಿಮಗೆ ಅನುಕೂಲ ಆಯ್ತು ಅನ್ನೋದು ಒಂದೇ ನನಗೆ ಬಳಸ್ಬೇಕು ಗೊತ್ತಾಗಿದ್ದು. ಪಕ್ಕದಲ್ಲಿ ಒಬ್ರ ಆಗಿದ್ರು, ನಮ್ಮ ಗೌಡ್ರು ಅಂತ ಹೇಳಿ, ಬಸನಗೌಡ್ರು ಅಂತ ಹೇಳಿ, ಅವ್ರು ಈ ಡಾಕ್ಟರ್ ಸಾಯಿಲ್ ನ ಹಾಕು ಚೆನ್ನಾಗ್ ಬರುತ್ತೆ ಅಂತ ಹೇಳಿದ್ರು. ಆವಾಗ ನಾನು ಹಾಕ್ಬಿಡೋಣ ಅಂತ ಹೇಳಿ ಒಂದ್ಸರಿ ತಂದು ಹಾಕಿದೆ. ಹಾಕಿದಾಗ ನನಗೆ ಇನ್ನೂ ಒಂದೇನೋ ಈ ಕಸ ಆಯ್ತು, ನಂದು ಗರಿ ಬಿದ್ದಿತ್ತು, ಆ ಗರಿ ಎಲ್ಲ ಬುಡಕ್ ಹಾಕಿದೆ. ಬುಡಕ್ ಹಾಕಿ ನಾನು ಬಿಟ್ಟೆ, ಸುಮಾರು ಎಷ್ಟೋ 4-5 ದಿನ ಬಿಟ್ಟೆ. ಆ ಗರಿ ತೆಗೆದು ನೋಡಿದಾಗ ನನಗೆ ಗೊತ್ತಾಯ್ತು, ಓ ಇದು ಗರಿ ಒಳ್ಳೆ ಮಹತ್ವ ಇದೆ, ಒಳ್ಳೆ ಉಪಯೋಗ ಇದೆ. ಮತ್ತೆ ಈ ಡಾಕ್ಟರ್ ಸಾಯಿಲ್ ನು ಹಾಕಿದ್ದೆ, ಹಾಗಾಗಿ ಅಲ್ಲಿ ಎಲ್ಲ ಹುತ್ತಿತ್ತು. ಎಲ್ಲ ಗಿಡದ ಸುತ್ತಲೂ ಏನೋ ಹೇಗಿತ್ತು ಅಂದ್ರೆ ಮೊದ್ಲೇ ಕಾಚಾಗಿತ್ತು, ಅಷ್ಟು ಗಟ್ಟಿ ಇತ್ತು. ನಾನು ಇದನ್ನ ಗಿಣಿ ಕ್ಲೀನ್ ಮಾಡ್ಬೇಕು ಅಂದ್ರೆ, ಅದ ಬುಡ ಎಲ್ಲ ಕ್ಲೀನ್ ಮಾಡ್ಬೇಕು ಅಂದ್ರೆ ಸಲ್ಕಿ ಆಗ್ಲಿ ಏನೋ ನಾಟಕನ ಇದ್ದಿಲ್ಲ, ಎಲ್ಲ ಹಾರ್ಕೊಂಡು ಹೋಗೋದು, ಸಲ್ಕಿನ ಹಾರ್ಕೆ ಮುಂದೆ ಇಲ್ಲೆಲ್ಲ ಹೋಗೋದು, ಸಲ್ಕಿನೇ ತಾಕ್ತಿದ್ದಿಲ್ಲ ಅಷ್ಟು ಅಷ್ಟು ಗಟ್ಟಿ ಇತ್ತು ಭೂಮಿ. ಅಷ್ಟು ಹಾರ್ಡ್ ಇತ್ತು, ಅಷ್ಟು ಹಾರ್ಡ್ ಇತ್ತು. ಹಾರ್ಡ್ ಇದ್ದಾಗ ನಾನು ಇದನ್ನ ಹೇಳಿದಾಗ ನಾನು ಯೂಟ್ಯೂಬ್ ನೋಡಿದೆ, ಡಾಕ್ಟರ್ ಸಾಯಿಲ್ನ ಬಳಸ ಚೆನ್ನಾಗ್ ಬರುತ್ತೆ ಅಂತ ಹೇಳಿ, ಹಾಗಾಗಿ ನಾನು ಬಳಸ್ದೆ. ಆಮೇಲೆ ಆ ಗಿರಿನ ಎಲ್ಲ ಹಾಕಿದೆ, ಗಿರಿ ಹಾಕಿದಾಗ ನನಗೆ ಗೊತ್ತಾಗಿದ್ದು, ಓ ಈ ಕಳೆಯಿಂದಾನೆ ರಸ ತೆಗೆಯುವ ರಸ ಇದೆ, ಬಂಗಾರ ಇದೆ, ನನಗೆ ಗೊತ್ತಾಯ್ತು. ಹಾಗಾಗಿ ನಾನು ಏನ್ ಮಾಡ್ತೇನೆ ಅಂದ್ರೆ, ಈಗ ವರ್ಷದಲ್ಲಿ 3-4 ಟೈಮು ಅಷ್ಟೇ ಹುಲ್ ಕಟ್ ಮಾಡ್ಬಿಡ್ತೇನೆ. ಫ್ಯಾಕ್ಟರಿ ಅಂತೂ ಜೀರೋ ಕಲ್ಟಿವೇಷನ್. ಗರಿ ಅಂತೂ ಎಲ್ಲೂ ಒಂದ್ ಗರಿ ಬಿಸಾಕಲ್ಲ, ಗರಿ ಎಲ್ಲ ತೆಗಿಯೋದು, ಬುಡಕೆ ಹಾಕೋದು ಬೇಸಿಗೆಯಲ್ಲಿ. ಮಳೆಗಾಲದಲ್ಲಿ ಹಸಿರೆಲೆ ಗೊಬ್ಬರ ಆಗುತ್ತೆ, ಆ ಹಸಿರೆಲೆ ಗೊಬ್ಬರನ ಏನು ಇಲ್ಲ, ಗ್ರಾಸ್ ಕಟರ್ ಇದೆ, ಗ್ರಾಸ್ ಕಟರ್ ಅಲ್ಲಿ ಕ್ಲೀನ್ ಕಟ್ ಮಾಡ್ಬಿಟ್ರೆ ಎಲ್ಲ ಗೊಬ್ಬರ ಆಗುತ್ತೆ. ಗೊಬ್ಬರ ಆಯ್ತು ಅಂದ್ರೆ ಎಷ್ಟು ಸ್ಮೂತ್ ಆಗುತ್ತೆ ಅಂದ್ರೆ, ನಂದು ಜಮೀನು ಅಷ್ಟು ಗಟ್ಟಿ ಇತ್ತು. ಈಗ ಮಳೆಗಾಲದಲ್ಲಿ ಅಥವಾ ಬೇಸಿಗೆಯಲ್ಲಿ ನೀರ್ ಬಿಟ್ಟಾಗ ಕಾಲಿಟ್ರೆ ಕಾಲ್ ಒಳ ಹೋಗುತ್ತೆ, ಸ್ಮೂತ್ ಆದ ಗೊತ್ತಾಯ್ತು ನನಗೆ. ಓ ಇದು ಗಿಡನು ಚೆನ್ನಾಗ್ ಬಂತು, ಎಲ್ಲ ಗಿಡ ಎಲ್ಲ ಹೋಗ್ಬಿಟ್ಟಿತ್ತು, ನೀರಿಲ್ದಂಗ ಹಾಳಾಗಿತ್ತು, ನೀರಿಲ್ದಂಗ ಹೋಯ್ತು. ಆಮೇಲೆ ಈ ಗಟ್ಟಿ ಇತ್ತು, ಗಟ್ಟಿ ಇದ್ರಿಂದ ಏನೆಲ್ಲ ಒಣಗ್ಬಿಡೋದು, ಸಣ್ಣ ಗಿಡ ಆಗೋದು, ಕಿರಿ ಆಗೋದು, ಕಿರಿ ಆಗೋದು, ಕಿರಿ ಆದ ತಕ್ಷಣ ಸಣ್ಣ ಗಿಡ ಕಿರಿ ಆಗ್ಬಿಡೋದು, ಅದೇನು ಉಪಯೋಗ ಇಲ್ಲ. ಈ ಡಾಕ್ಟರ್ ಸಾಯಿಲ್ ಬಳಸಿದ ಮೇಲೆ ಸಣ್ಣ ಗಿಡ ಇದ್ದ ಇದ್ದಾಗಲೇ ಬಳಸ್ತೇನೆ, ಇಷ್ಟು ಗಿಡ ಇತ್ತು 4 ವರ್ಷ ಅಂದ್ರೆ ಈಗ 6 ವರ್ಷ ಗಿಡ ಇದೆ. 6 ವರ್ಷದ ಗಿಡ ಅಲ್ವಾ? 6 ವರ್ಷದ ಗಿಡ. ಹಾ ಸರ್, 6 ವರ್ಷದ ಗಿಡ. ಈಗ ನಾನು ಎರಡನ್ನು ಮಾಡಿದಾಗ ನೋಡಿ ಕಸ ಇದೆ, ಇದನ್ನ ಕಟ್ ಮಾಡಿ ಕಟಿಂಗ್ ಮಾಡ್ಬಿಟ್ರೆ ಸುಮಾರು ಏನಿಲ್ಲ ಅಂದ್ರೆ, 1 ಎಕರೆಗೆ ಏನಿಲ್ಲ ಅಂದ್ರೆ ಒಂದು 5-6 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತಂಗೆ, ಗೊಬ್ಬರ ಹಾಕ್ತಾರೆ, ಸಗಡಿ ಗೊಬ್ಬರ ಹಾಕ್ತಂಗೆ. ಈಗ ಬೇರೆ ಏನ್ ಮಾಡ್ತಾರೆ ಗೊತ್ತಾ ಸರ್, ಸ್ವಚ್ಛವಾಗಿ ಕಡೆ ಕೊಡ್ತಾರೆ. ಹೌದು, ಸ್ವಚ್ಛವಾಗಿ ಕೊಡ್ತಾರೆ. ಆಮೇಲೆ ಕಳೆ ಒಂದು ಬೆಳಿಲಿಲ್ಲಂಗ್ ಬಿಡ್ತಾರೆ. ನೀವ್ ಏನ್ ನೀವ್ ಬಿಟ್ಟಿದಿರಲ್ಲ, ನಿಮಗೆ ಏನ್ ಅದು ಅನುಕೂಲತೆ ಆಗುತ್ತೆ, ಅನಾನುಕೂಲತೆ ತೆಗೆದ್ರೆ ಏನಾಗುತ್ತೆ ಅನ್ನೋ ನಿಮ್ಮ ಅಭಿಪ್ರಾಯ? ನೋಡಿ, ಕಳೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಭೂಮಿ ಸ್ಮೂತ್ ಆಗಿರುತ್ತೆ, ಬಿಸಿಲಿನ ಸಾಕ ನೇರವಾಗಿ ತಾಕಲ್ಲ, ಮತ್ತೆ ಅದ್ರಲ್ಲಿ ಭೂಮಿಯಲ್ಲಿ ಇರುವಂತ ಜೀವಾಣು ಜೀವಿಗಳು ಸಾಯೋದಿಲ್ಲ. ಒಂದು ಮೈನ್ ಮನೆ ಪ್ರಕಾರ ಇಲ್ಲ ಅಂದ್ರೆ ಏನಾಗುತ್ತೆ, ಬಿಸಿಲು ಬಿದ್ದಾಗ ಸಾಯುತ್ತೆ, ಆಮೇಲೆ ಗಾಳಿ ಬೀಸುತ್ತೆ, ಗಾಳಿ ಬಿಸಿಲು ಎಲ್ಲ ಬೀಸಾಗ ಏನಾಗುತ್ತೆ, ಡ್ರೈ ಆಗುತ್ತೆ. ಈ ಕಳೆ ಇರೋದ್ರಿಂದ ಏನಾಗುತ್ತೆ, ಡ್ರೈ ಆಗಲ್ಲ, ಸ್ಮೂತ್ ಆಗುತ್ತೆ. ಬೇರೆ ಏನಿಲ್ಲ, ಯಾವ್ದೇ ಒಂದು ಗಿಡ ಬೆಳೆದ್ರು ಸಹ ಗಿಡ ಸ್ಮೂತ್ ಆಗಿ ಬೇರೆಲ್ಲ ಎಲ್ಲಾ ಕಡೆ ಹೋಗುತ್ತೆ, ಎಲ್ಲಾ ಕಡೆ ಸಾರಾಂಶ ಹೇಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಗಿಡ ಬೆಳವಣಿಗೆ ಬರುತ್ತೆ, ಚೆನ್ನಾಗ್ ಬರುತ್ತೆ. ಹಾಗಾಗಿ ಕಸ 2-3 ತಿಂಗಳಿಗೆ ಗ್ರಾಸ್ ಕಟರ್ ಅಲ್ಲಿ ಕಟ್ ಮಾಡಿದ್ರೆ, ಈ ಭೂಮಿ ಇಲ್ಲೇ ಬೆಳೆದಿದ್ ಕಸ ಇದಕ್ಕೆ ಸೇರಿಸ್ಬೇಕು. ನಿಮ್ ಕಾನ್ಸೆಪ್ಟ್? ನಮ್ ಕಾನ್ಸೆಪ್ಟ್. ಈಗ ಬೇರೆ ಕಾನ್ಸೆಪ್ಟ್ ಸ್ವಚ್ಛವಾಗಿಡ್ಬೇಕು, ಇಲ್ಲಿ ಕಸ ತಗೊಂಡ್ ಬೇರೆ ಕಡೆ ಹಾಕದಪ್ಪ, ಕಸ ತೆಗೆದು ಹೊರಗಡೆ ಹಾಕ್ಬಿಡು, ಅವ್ರಿಗೆ ಬೇರೆಯವರಿಗೆ ಅನುಕೂಲ ಮಾಡ್ಕೊಟ್ಟಂಗೆ. ಸರ್, ಡಾಕ್ಟರ್ ಸಾಹಿಲ್ ಬಳಸ ರೈತರಿಗೆ ನಿಮ್ಮಿಂದ ಏನ್ ಸಂದೇಶ ಕೊಡ್ತೀರಿ?
ಒಂದು ಸಾರಿ ಅವರು ಒಂದು ಎರಡು ಸಾರಿ ವರ್ಷದಲ್ಲಿ ಎರಡು ಸಾರಿ ಬಳಸಿ ಸ್ವಲ್ಪ ಗಿಡ ಆಗ್ಲಿ. ಅವ್ರು ಸುಮಾರು ಜಾಸ್ತಿ ಜಮೀನು ಇದ್ರು ಸಹ ಒಂದು ಸೈಡ್ ಅಲ್ಲಿ ಒಂದ್ ಕ್ಯಾನ್ ಬಳಸಲಿ, ಐದು ಲೀಟರ್ ಬಳಸಲಿ, ಐದು ಲೀಟರ್ ನ ಒಂದು ಎರಡು ಸಾರಿ ವರ್ಷದಲ್ಲಿ ಎರಡು ಬೆಳೆ ಎರಡು ಸಾರಿ ಬಳಸಿ ಅದರ ಡಿಫ್ರೆನ್ಸ್ ನೋಡ್ಲಿ, ಆ ಕಡೆ ಈ ಕಡೆ ಡಿಫ್ರೆನ್ಸ್ ನೋಡ್ಲಿ. ಡಿಫ್ರೆನ್ಸ್ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಯಾಕಂದ್ರೆ ನಾವು ಹೇಳ್ಬೋದು ನಾವು ನೋಡ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದ್ರೂ ಬಳಸ್ಬೇಕು ಅಂದಾಗ ಸಾವಯವ ಅಲ್ಲ ಅದೇನು ಅರೆಕ ಎಂತ ಮಾಡುತ್ತೆ ಆ ನೀರ್ ಏನ್ ಮಾಡುತ್ತೆ ಅಂತಾರೆ. ಆದ್ರೂ ಸ್ವಲ್ಪನೇ ಬಳಸಿ ಅವರು ಡಿಫ್ರೆನ್ಸ್ ನೋಡಿ ಯೂಸ್ ಮಾಡಿದ್ರೆ ಅವರು ಇಂಪ್ರೂವ್ ಆಗ್ಬೋದು, ಇಂಪ್ರೂವ್ ಆಗ್ಬೋದು ಅವರು ಅದರ ರಿಯಾಲಿಟಿ ಅದರ ಕೆಲಸ ಏನ್ ಮಾಡುತ್ತೆ ಏನಂತ ತಿಳ್ಕೊಬಹುದು ಅಲ್ವಾ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸಾವಯವ ಕೃಷಿ ಮಾಡಿ ಹೆಚ್ಚಿನ ಆದಾಯ ಮತ್ತು ಅದರಿಂದ ಅನುಕೂಲತೆ ಪಡೀರಿ ಅಂತ ಹೇಳಿ ನಮ್ಮ ಸಂಪರ್ಕ ಸಂಖ್ಯೆ ಹೊನ್ನಳ್ಳಿ ನ್ಯಾಮತಿ ಹರ್ಷ 9164332677. ಮತ್ತೊಮ್ಮೆ 9164332677. ಧನ್ಯವಾದಗಳು.